हलो फ्रेंड्स निम्मेल्लरिगू मत्ते स्वागत निम्म अक्वेरियम चानल केस अक्वेरियम्स इवत्तु नावु मातड्ता इद्दीवि बेस्ट फिशेस फॉर बॉलल बॉलल याव मीनुगळन्नु नानु इगबहुदु याकंद्रे एल्लरू एनु माड्तारे कन्फ्यूजन आग्तारे बॉलल याव मीनु इगबहुदु बहळष्टु नानु नोडिदीनि बॉलल तगोंबंदु कोई फिशेस्न गोल्ड फिशेस्न अथवा कोई कार्प ई थर सिल्वर डालर्न इगबिड्तारे अदु अदरल्लि जीवंतवागिरोदिल्ल याकंद्रे बॉल अदक्के साकागोदिल्ल ई थर मीनुगळन्नु बहळष्टु दोड्डदाद अक्वेरियम बेकागुत्तदे ಅದಕ್ಕೆ ಇವತ್ತು ನಾವು ಡೀಟೇಲಾಗಿ ಮಾತಾಡೋಣ ಯಾವ ಮೀನುಗಳನ್ನು ನೀವು ವಿಥೌಟ್ ಅಕ್ವೇರಿಯಂ ಹೀಟರ್ ಮತ್ತು ಅಕ್ವೇರಿಯಂ ಹೀಟರ್ ಇಲ್ದಿದ್ದೆ ಫಿಲ್ಟರ್ ಇಲ್ದಿದ್ದೆ ಬೌಲಲ್ಲಿ ಯಾವ ಮೀನುಗಳನ್ನು ಇಕ್ಬೋದು ಆ ಮೀನುಗಳು ಹೀಟರ್ ಮತ್ತು ಫಿಲ್ಟರ್ ಇಲ್ದಿದ್ದೆ ಜೀವಿಸುತ್ತದೆ ಬೌಲಲ್ಲಿ ಯಾಕಂದರೆ ಬಹಳಷ್ಟು ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ ನನಗೆ ಕೇಳ್ತಾ ಇರ್ತಾರೆ ಅಣ್ಣ ಯಾವುದು ಮೀನುಗಳನ್ನು ನಾನು ಬೌಲಲ್ಲಿ ಇಕ್ಬೋದು ಚಿಕ್ಕ ಬೌಲ್ 6 ಇಂಚು ಅಥವಾ 12 ಇಂಚು ನಾನು ಮಾತಾಡ್ತಿರೋದು ಈ ವಿಡಿಯೋಲಿ 8 ಇಂಚು ಮತ್ತು 12 ಇಂಚುವ ಬಾಲ್ ಬಗ್ಗೆ 4 ಇಂಚ್ ಬಾಲ್ ಬಗ್ಗೆ ಅಲ್ಲ 4 ಇಂಚ್ ಬಾಲಲ್ಲಿ ಯಾವುದು ಮೀನುಗಳನ್ನು ಇಕ್ಕಕ್ಕೆ ಹೋಗಬೇಡಿ ಯಾಕಂದರೆ ಅದು ಬಹಳಷ್ಟು ಚಿಕ್ಕವಾಗಿರ್ತದೆ ಅದಕ್ಕೆ ಯಾವಾಗಲೂ ನೀವು ತೊಗೊಳ್ತಾ ಇದ್ದರೆ 8 ಇಂಚು ಅಥವಾ 12 ಇಂಚು ಬಾಲಲ್ಲಿ ತೊಗೊಳ್ಳಿ ಅದರಲ್ಲಿ ನೀವು ಈ ಮೀನುಗಳನ್ನು ಇಕ್ಕಬಹುದು ಆರಾಮಾಗಿ ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ಬಹಳಷ್ಟು ಜನ ಮಾಡುವ ತಪ್ಪುಗಳನ್ನು ಇವತ್ತು ಹೇಳ್ತೀನಿ ಬಹಳಷ್ಟು ಜನರು ಗೋಲ್ಡ್ ಫಿಶ್ನ ತೊಗೊಂಡ್ಬಂದು ಬೌಲಲ್ಲಿ ಇಕ್ತಾರೆ ಅದು ಕ್ರ್ಯಾಲ್ಟಿ ಆಗಿಬಿಡುತ್ತೆ ಬಾಲ್ ಗೋಲ್ಡ್ ಫಿಶ್ಗೆ ಮಿನಿಮಮ್ ನೀವು 3 ಅಥವಾ 2.5 ಅಡಿ ಇರುವ ಟ್ಯಾಂಕನ್ನು ಇಕ್ಕಲೇಬೇಕು ಬೌಲಲ್ಲಿ ಯಾವುದು ಮೀನುಗಳನ್ನು ನೀವು ಗೋಲ್ಡ್ ವೆರೈಟಿ ಇಕ್ಕಕ್ಕೆ ಹೋಗಬೇಡಿ ಯಾಕಂದರೆ ಅದು ಅದರಲ್ಲಿ ಜಾಸ್ತಿ ದಿನ ಇರೋದಿಲ್ಲ ಮತ್ತು ಬೌಲಲ್ಲಿ ನೀವು ಲಿಸ್ಟಲ್ಲಿ ಇರುವ ಇಲ್ಲದಿದ್ದು ನಾನು ಮಾತಾಡ್ತೀನಿ ಎರಡು ಶ್ರೀಮ್ಸ್ ಅಂತಾರೆ ಅಂದರೆ ಸೀಗಡಿಗಳು ಅದು ಇಕ್ಬೋದು ಮತ್ತು ಬಸವನ ಅದು ಕೂಡ ನೀವು ಇಕ್ಬೋದು ಯಾಕಂದರೆ ಅದಕ್ಕೆ ಬೇಕಾದಷ್ಟು ಚಿಕ್ಕ ಟ್ಯಾಂಕೇ ಇರಬೇಕಾಗುತ್ತದೆ ಅಷ್ಟು ದೊಡ್ಡ ಟ್ಯಾಂಕ್ ಬೇಕಾಗುವುದಿಲ್ಲ ಅದಕ್ಕೆ ಬಸವನ ಮತ್ತು ಸೀಗಡಿಗಳನ್ನು ನೀವು ಇಕ್ಕಬಹುದು ಆರಾಮಾಗಿ ಬೌಲಲ್ಲಿ ನಮ್ಮ ಲಿಸ್ಟಲ್ಲಿ ಇರುವ ಮೊದಲು ಮೀನು ಕಟ್ಟಣಿಯಾದ ಮೀನು ಯಾವುದಂದರೆ ಗಪ್ಪಿ ಮೀನುಗಳು ಗಪ್ಪಿ ಮೀನುಗಳನ್ನು ನೀವು ಆರಾಮಾಗಿ ಬೌಲಲ್ಲಿ ಇಕ್ಬೋದು ಅದರಲ್ಲಿ ನೀವು ಗಿಡಗಳು ಇಕ್ಕಿದರೆ ಅನುಬಿಯಸ್ ಅಥವಾ ಬಕುಬ ಪ್ಲಾಂಟ್ಸ್ ಸ್ವಾಟ್ ಫನ್ ಇಲ್ಲಾಂದರೆ ಈ ಥರ ಗಟ್ಟಿಯಾದ ಪ್ಲಾಂಟ್ಸನ್ನು ನೀವು ಇಕ್ಕಿದರೆ ಅದರಲ್ಲಿ ಗಪ್ಪಿಗಳು ನೀವು 4-6 ಗಪ್ಪಿ ಮೀನುಗಳನ್ನು ಜೊತೆಯಲ್ಲಿ ಇಕ್ಕಬಹುದು ಬೌಲಲ್ಲಿ ಎರಡನೇ ಆದದ್ದು ಅದು ಮತ್ತು ನಂಬರ್ 2 ಇರೋದು ಬೆಟ್ಟ ಮೀನುಗಳು ಅದಕ್ಕೆ ಫೈಟರ್ ಫಿಶ್ ಕೂಡ ಅಂತಾರೆ CMSA ಫೈಟರ್ ಫಿಶ್ ಕೂಡ ಅಂತಾರೆ ಅದು ಇಕ್ಬೋದು ಅಂದರೆ ಒಂದು ಬಾಲಲ್ಲಿ ಒಂದೇ ಮೀನುಗಳನ್ನು ಇಕ್ಕಬಹುದು ಒಂದು ಮಾಲಲ್ಲಿ ಎರಡು ಮೀನುಗಳನ್ನ ಜೊತೆಗೆ ಸೇರಿಸಿ ಇಕ್ಕೋಗ್ಬಿಡಿ ಯಾಕಂದರೆ ಇದು ಫೈಟರ್ ಫಿಶೇ ಒಂದು ಟ್ಯಾಂಕಲ್ಲಿ ಒಂದಕ್ಕೆ ಇಕ್ಬೋದು ಬೌಲಲ್ಲಿ ಇನ್ನೊಂದನ್ನು ಇಕ್ಕಿದರೆ ನೀವು ಇಬ್ಬರು ಜಗಳ ಆಡಿ ಸತ್ತೋಗುತ್ತದೆ ಮತ್ತು ಮೂರನೇ ಆಗಿರೋದು ಮೌಂಟೇನ್ ಮೀನ್ಯೂಸ್ ಇದು ಕೂಡ ಬಹಳಷ್ಟು ಕಠಿಣ ಮತ್ತು ಹಾರ್ಡಿ ಮೀನುಗಳು ಇದಕ್ಕೆ ನೀವು ಬಾಲು ಅಲ್ಲಿ ಪ್ಲಾಂಟ್ಸ್ ಇಲ್ಲದಿದ್ರು ಹೋಗ್ಬಿಡತ್ತೆ ಮತ್ತು ಹೀಟರ್ ಫಿಲ್ಟರ್ ಏನೂ ಬೇಕಾಗೋದಿಲ್ಲ ಅದರಲ್ಲೂ ಇದು ಸರ್ವೈವ್ ಆಗಿಬಿಡತ್ತೆ 50 ರೂಪಾಯಿ ಸಿಂಗಲ್ ಅಥವಾ 50 ಪೇರ್ ಇಂದ ನಿಮಗೆ ಸಿಗ್ಬಿಡತ್ತೆ ಬಹಳಷ್ಟು ಕಮ್ಮಿ ಆಗಿದ್ದು ರೇರ್ ಸಿಗತ್ತೆ ಇಂಡ್ಯಾದಲ್ಲಿ ಅಂದರೆ ಅಷ್ಟು ಇಂಪಾಸಿಬಲ್ ಅಲ್ಲ ಹುಡುಕಿದ್ರೆ ಎಲ್ಲೂ ಕೂಡ ಸಿಗ್ಬಿಡುತ್ತೆ ನಿಮಗೆ ನಾನು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದ್ದೆ ಪುಣೆಯಲ್ಲಿ ಬ್ಲೆಸ್ಸಿಂಗ್ ಅಕ್ವೇರಿಯಮ್ಸಲ್ಲಿ ಅಲ್ಲಿ ಆ ಅಕ್ವೇರಿಯಮ್ಸಲ್ಲಿ ಇದು 100 ರೂಪಾಯಿ ಪರ್ ಪೇರ್ ಅಂತ ಸೇಲ್ ಮಾಡ್ತಾಯಿದ್ರು ಮೌಂಟೇನ್ ಮೀನ್ಯೂಸ್ 4ನೇ ನಂಬರಲ್ಲಿ ಇರೋದು ಎಂಬರ್ ಟೆಟ್ರಸ್ ಅಂತ ಎಂಬರ್ ಟೆಟ್ರಸ್ ಎಲ್ಲ ಅಕ್ವೇರಿಯಮ್ಸಲ್ಲಿ ನಿಮಗೆ ಸಿಗ್ಬಿಡುತ್ತೆ ಇದು ಬರೀ ಗಿಡಗಳು ಇರುವ ಟ್ಯಾಂಕಲ್ಲೇ ಇಕ್ಕಬಹುದು ನಾರ್ಮಲ್ ಟ್ಯಾಂಕಲ್ಲಿ ಇಕ್ಕಕ್ಕೆ ಹೋಗಬೇಡಿ ಅದಕ್ಕೆ ನೀವು ಬೌಲಲ್ಲಿ ಇಕ್ತಾ ಇದ್ದರೆ ಅದರಲ್ಲಿ ಒಂದು ಚಿಕ್ಕ ಈ ಥರ ಕಾಣ್ತಾ ಇದೆಯಲ್ಲ ವೀಡಿಯೋಲಿ ಅದರ ಗಿಡಗಳನ್ನು ನೀವು ಇಕ್ಬೋದು ಅನ್ಯೂಬಿಯಸ್ ಪ್ಲಾಂಟ್ ಬರುತ್ತೆ ಸ್ವಾಟ್ ಫನ್ ಬರುತ್ತೆ ಅದು ಇಲ್ಲಾಂದರೆ ನೀವು ಮೋಸ್ ಗ್ರಾಸ್ ಬರುತ್ತೆ ಅದೆಲ್ಲ ಇಕ್ಕಿ ನೀವು ಈ ಮೀನುಗಳನ್ನು ಆರಾಮಾಗಿ ಇಕ್ಬೋದು 50 ರೂಪಾಯಿ ಜೊತೆಯಲ್ಲಿ ಇದು ಸಿಗ್ಬಿಡತ್ತೆ ಮತ್ತು ಎಲ್ಲ ಅಕ್ವೇರಿಯಂ ಸ್ಟೋರಲ್ಲೂ ನೀವು ಈ ಮೀನುಗಳನ್ನು ನೋಡಬಹುದು ಮತ್ತು ನೆಕ್ಸ್ಟ್ ಲಾಸ್ಟ್ ಲಿಸ್ಟಲ್ಲಿ ಇರೋದು 5ನೇ ಮೀನುಗಳು ಅದು ಜೀಬ್ರಾ ಡಾನಿಯೋ ಜೀಬ್ರಾ ಡಾನಿಯೋ ಬಹಳಷ್ಟು ಕಠಿಣ ಮತ್ತು ಹಾರ್ಡಿ ಮೀನುಗಳು ಇರುತ್ತದೆ ಇದನ್ನು ನೀವು ವಿಥೌಟ್ ಪ್ಲಾಂಟ್ಸ್ ವಿಥೌಟ್ ಫಿಲ್ಟರ್ ವಿಥೌಟ್ ಹಿಟ್ರು ಕೂಡ ಇಕ್ಬೋದು ಚಿಕ್ಕ ಟ್ಯಾಂಕಲ್ಲಿ ಇಕ್ಬೋದು ಬೌಲಲ್ಲಿ ಆರಾಮಾಗಿ ಇದು ಇಕ್ಬಿಡುತ್ತದೆ ಇದು ನಿಮಗೆ 20 ರೂಪಾಯಿ ಸ್ಟಾರ್ಟಿಂಗ್ ಪೇರ್ ಅಲ್ಲದೆ ಅಷ್ಟು ಕಮ್ಮಿಗೆ ಸಿಗ್ಬಿಡುತ್ತೆ ಎಲ್ಲ ಅಕ್ವೇರಿಯಂ ಸ್ಟೋರಲ್ಲೂ ಸಿಗ್ಬಿಡುತ್ತೆ ಆರಾಮಾಗಿ ನೀವು ಇಕ್ಬೋದು ಜೀಬ್ರಾ ಡಾನಿಯೋಸ್ ಅಂತ ಇದರಲ್ಲಿ 3-4 ಕಲರ್ ಸಿಗುತ್ತೆ ಪಿಂಕ್ ಕಲರ್ ಸಿಗುತ್ತೆ ಗ್ರೀನ್ ಕಲರ್ ಸಿಗುತ್ತೆ ಬ್ಲೂ ಕಲರ್ ಸಿಗುತ್ತೆ ಮತ್ತು ಇದು 5 ಲಿಸ್ಟಲ್ಲಿ ಇರುವ ಬಹಳಷ್ಟು ಕಠಿಣ ಮತ್ತು ಹಾರ್ಡಿ ಮೀನುಗಳನ್ನು ಹೇಳಬೇಕಾದ್ರೆ ನನ್ನ ಪ್ರಕಾರ ಅದು ಕ್ಲೌಡ್ ಮೌಂಟೇನ್ ಮೀನ್ಯೂಸ್ ಯಾಕಂದರೆ ಇದು ಬಹಳಷ್ಟು ಹಾರ್ಡಿ ಮೀನುಗಳು ಕಠಿಣ ಮೀನುಗಳು ಇದರದಕ್ಕೆ ನೀವು 4-5 ದಿವಸ ನೀವು ಫೀಡ್ ಕೊಟ್ಟಿಲ್ಲ ಆಹಾರ ಕೊಟ್ಟಿಲ್ಲ ಕೊಡೋರು ಅದರಲ್ಲೂ ನೀವು ಇದು ಜೀವನ ಆಗುತ್ತದೆ ಮತ್ತು ಹೀಟರು ಫಿಲ್ಟರು ಏನೂ ಬೇಕಾಗೋದಿಲ್ಲ ಮತ್ತು ವಾಟರ್ ಚೇಂಜಸ್ಸು ಕೂಡ ಬೇಕಾಗೋದಿಲ್ಲ ಅಷ್ಟಕ್ಕಂದ್ರೆ ಬಹಳಷ್ಟು ಹಾರ್ಡಿ ಕಠಿಣ ಮೀನುಗಳು ಇದು ಅದಕ್ಕೆ ನಾನು ಫಸ್ಟಾಗಿ ರೆಕಮೆಂಡ್ ಮಾಡ್ತೀನಿ ಈ ಮೀನುಗಳನ್ನು ನೀವು ಮೌಂಟೇನ್ ಮೀನ್ಯೂಸನ್ನು ಇಕ್ಕಿ ನೀವು ಬೌಲಲ್ಲಿ ಇಕ್ಕಿದರೆ ಅದರಲ್ಲಿ ಸೆಕೆಂಡ್ ಬೆಸ್ಟ್ ಹಾರ್ಡಿ ಫಿಶಸ್ ಅಂದರೆ ಅದು ಬೆಟ್ಟ ಮೀನುಗಳು ಸೊ ಅದಕ್ಕೆ ಈ ಮೀನುಗಳನ್ನೇ ಬಿಟ್ಟು ಬೇರೆ ಮೀನುಗಳನ್ನು ಇಕ್ಕೋಗಬೇಡಿ ಬೌಲಲ್ಲಿ ಬಹಳಷ್ಟು ನಾನು ನೋಡಿರ್ತೀನಿ ಬಾಲ್ ಕೊಯ್ ಮೀನುಗಳು ಅಥವಾ ಗೋಲ್ಡ್ ಮೀನುಗಳನ್ನು ಇಕ್ಕಿಬಿಡ್ತಾರೆ ಅದು ಬಹಳಷ್ಟು ತಪ್ಪವಾದ ಕ್ರಾಲ್ಟಿ ಯಾಕಂದರೆ ಅದಕ್ಕೆ ಅಷ್ಟು ಜಾಗ ಸಾಕೋಗೋದಿಲ್ಲ ಮತ್ತು ಬೇಗನೆ ಅದು
ಜಾಸ್ತಿ ಆಕ್ಸಿಜನ್ ಬೇಕಾಗುತ್ತೆ, ಫಿಲ್ಟರ್ ಬೇಕಾಗುತ್ತೆ, ಅದೆಲ್ಲ ನೀವು ಬೌಲಲ್ಲಿ ಇಕ್ಕಕ್ಕೆ ಆಗೋದಿಲ್ಲ. ಅದಕ್ಕೆ ನೀವು ಯಾವಾಗಲೂ ಈ ಮೀನುಗಳನ್ನೇ ಇಕ್ಕಕ್ಕೆ ಹೋಗಿ ಬೇರೆ ಮೀನುಗಳನ್ನು ಬೌಲಲ್ಲಿ ಇಕ್ಕಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್ ನಾನು ಹೇಳಬೇಕಂದ್ರೆ ನನಗೆ ಪ್ರಕಾರ ಕೇಳಬೇಕಂದ್ರೆ ಬಾಲ್ ಇಕ್ಕಬಹುದ ಅಥವಾ ಇಲ್ಲ ಅಂದರೆ ನನ್ನ ಆನ್ಸರ್ ಅದೇ, ಬಾಲನ್ನು ಇಕ್ಕೋಗಬೇಡಿ. ಯಾಕಂದರೆ ಬಹಳ ಚಿಕ್ಕದಾಗಿರ್ತದೆ ಅದು, ಅದರಲ್ಲಿ ಮೀನು ಇಕ್ಕೋಗೋದ ಆಗೋದಿಲ್ಲ. ಹಾಂ, ನಿಮ್ಮ ಹತ್ರ ಜಾಗ ಇಲ್ಲ, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಅಂಗಡಿಯಲ್ಲಿ ಜಾಗ ಇಲ್ಲ ಅದು ಬಾಲ್ ಇಕ್ಕಬಹುದು ಅಷ್ಟೇ ಜಾಗ ಇರೋದಂದರೆ ಈ ಮೀನುಗಳನ್ನು ಇಕ್ಕಬಹುದು. ಇಲ್ಲ ಅಂದರೆ ಅಟ್ಲೀಸ್ಟ್ ನೀವು 1 ಅಡಿ ಅಥವಾ 1.5 ಅಡಿ ಟ್ಯಾಂಕ್ ಖರೀದಿಸಬಹುದು ಇದ್ರ ಬದಲು. ಸೊ ಇವತ್ತಿನ ವಿಶೇಷ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಬಹಳಷ್ಟು ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ವೀಡಿಯೋಲಿ ಸಿಗೋಣ. ಅಲ್ಲಿನ ತನಕ ನಮಸ್ತೆ, ಗುಡ್ ಬೈ, ನಮಸ್ಕಾರ.